ಖಾಸಗಿ ಆಸ್ಪತ್ರೆಯಲ್ಲಿರುವ ಶೇಕಡಾ 50% ವೈದ್ಯರು ಮತ್ತು ಅವರ ಅರೆವೈದ್ಯಕೀಯ ಸಿಬ್ಬಂದಿ ಸೇವೆಯನ್ನು ಒದಗಿಸುವಂತಹ ಭರವಸೆಯನ್ನು ನೀಡಿದ್ದಾರೆ. 100ಕ್ಕೂ ಹೆಚ್ಚು ವೆಂಟಿಲೇಟರ್ಗಳನ್ನು ಒದಗಿಸಲು ಮುಂದೆ ಬಂದಿದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ 1200 ಹಾಸಿಗೆಗಳ ಪ್ರತ್ಯೇಕ ಬ್ಲಾಕ್ ಗುರುತಿಸುವ ಜೊತೆಗೆ ಖಾಸಗಿ ಆಸ್ಪತ್ರೆಯನ್ನು ಸಹ ಗುರುತಿಸಲು ಸಹಕರಿಸುವುದಾಗಿ ತಿಳಿಸಿದ್ದಾರೆ. ಜನರು ಪರಿಸ್ಥಿತಿಯ ಗಂಭೀರತೆಯನ್ನು ಅರಿತು ಮನೆಯಲ್ಲೇ ಇದ್ದು ಸೋಂಕು ಮುಕ್ತರಾಗಿರಿ ಎಂಬ ಘೋಷವಾಕ್ಯವನ್ನು ಪಾಲಿಸಬೇಕಾಗಿದೆ. ಕೋವಿಡ್-19 ತಡೆಯುವುದಕ್ಕೆ ಸರ್ಕಾರ ಖಾಸಗಿ ಸಹಭಾಗಿತ್ವವನ್ನು ಬಲಪಡಿಸಲು ತೀರ್ಮಾನಿಸಲಾಯಿತು. ಸರ್ಕಾರ ಕೋವಿಡ್-19 ತಡೆಯುವುದರೊಂದಿಗೆ ಸೋಂಕಿತರ ಚಿಕಿತ್ಸೆಗೂ ಪೂರ್ವ ಸಿದ್ಧತೆ ನಡೆಸ್ತಾ ಇದೆ. ಸರ್ಕಾರ ಜನರಿಗೆ ಸೋಂಕಿನ ಗಂಭೀರತೆಯನ್ನು ಅರಿವು ಮೂಡಿಸಲು ಸಹ ತೀರ್ಮಾನಿಸಿದೆ. ನಗರ ಪ್ರದೇಶದಲ್ಲಿ ವಾಸವಾಗಿರುವ ಜನರಿಗೆ ನಮ್ಮ ಕಳಕಳಿಯ ಮನವಿ, ದಯವಿಟ್ಟು ಇನ್ನು ಕೋವಿಡ್ ಸೋಂಕು ಮುಕ್ತವಾಗಿರುವ ಹಳ್ಳಿಗಳಿಗೆ ತೆರಳಬೇಡಿ. ಕೋವಿಡ್-19 ಹರಡುವುದನ್ನು ತಡೆಯಲು ಸರ್ಕಾರದ ಸಹಕರಿಸಿ ಮನೆಯಿಂದ ಹೊರಬರಬೇಡಿ. ಬೆಂಗಳೂರಿನಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಮಾಡೋದ್ರಿಂದ ಇವತ್ತು ಇಡೀ ಬೆಂಗಳೂರು ತುಂಬಿ ತುಳುಕ್ತಾ ಇರುವಂಥದ್ದನ್ನು ತಾವೆಲ್ಲ ಮಾಧ್ಯಮದ ಸ್ನೇಹಿತರು ಗಮನಿಸಿದ್ದೀರಾ. ಸೊ ನಿನ್ನೆಯ ರೀತಿಯಲ್ಲಿ ಯಾವ ರೀತಿ ಬಿಗಿ ಬಂದೋಬಸ್ತ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮತ್ತೆ ಚಿಂತನೆ ನಡೆದಿದೆ. ಸಾಯಂಕಾಲದೊಳಗೆ ಆ ಒಂದ್ರ ಬಗ್ಗೆ ತೀರ್ಮಾನವನ್ನು ನಾವು ತಗೊಳ್ತಾ ಇದ್ದೇವೆ. ಐ ರಿಕ್ವೆಸ್ಟೆಡ್ ದ ಎಕ್ಸ್ಪರ್ಟ್ಸ್, ಡಾಕ್ಟರ್ಸ್ ಆ್ಯಂಡ್ ಪ್ರೈವೇಟ್ ಹಾಸ್ಪಿಟಲ್ಸ್ ಓನರ್ ಟು ಸರ್ವ್ ದ ಪೀಪಲ್ ಥ್ರೂ ಗೌರ್ಮೆಂಟ್. ಐ ಟೋಲ್ಡ್ ದೆಮ್ ದಟ್ ಗೌರ್ಮೆಂಟ್ ಈಸ್ ಸೀರಿಯಸ್ ಟು ಇಂಪ್ಲಿಮೆಂಟ್ ಆಲ್ ಸಜೆಷನ್ಸ್ ಗಿವನ್ ಬೈ ದೆಮ್ ಟು ಕಂಟೈನ್ ದ ವೈರಸ್. ಅವರ್ ಓನ್ಲಿ ವರಿ ಈಸ್ ಹೌ ಟು ಕ್ವಾರಂಟೈನ್ ದ ಲಾರ್ಜ್ ನಂಬರ್ ಆಫ್ ಪೀಪಲ್ ಹು ಹ್ಯಾವ್ ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ದ ಡಿಸೀಸ್. ದೇ ಸಜೆಸ್ಟೆಡ್ ಕಂಪ್ಲೀಟ್ ಶಟ್ ಡೌನ್, ಸಜೆಸ್ಟೆಡ್ ಟು ಸ್ಟಾರ್ಟ್ ಫೀವರ್ ಕ್ಲಿನಿಕ್ಸ್ ಹಿಯರ್, ಪ್ರಿಲಿಮಿನರಿ ಚೆಕ್ಅಪ್ಸ್ ವಿಲ್ ಬಿ ಡನ್, 30 ಫೀವರ್ ಕ್ಲಿನಿಕ್ಸ್ ವಿಲ್ ಬಿ ಸ್ಟಾರ್ಟೆಡ್. ದೇ ಕಮ್ ಫಾರ್ವರ್ಡ್ ಟು ಸ್ಪೇರ್ ದ ಸರ್ವಿಸ್ ಆಫ್ ಡಾಕ್ಟರ್ಸ್ ಅಂಡ್ ಕ್ಲಿನಿಕ್ ಸ್ಟಾಫ್ ವರ್ಕಿಂಗ್ ಇನ್ ದೇರ್ ಹಾಸ್ಪಿಟಲ್ಸ್. ದೇ ಅಗ್ರಿ ಟು ಸ್ಪೇರ್ ಮೋರ್ ದೆನ್ 100 ವ್ಯಾಲೆಂಟೈರ್ಸ್. ವಿ ಹವ್ ಡಿಸೈಡೆಡ್ ಟು ಕ್ರಿಯೇಟ್ ಎ ಸಪರೇಟ್ ಬ್ಲಾಕ್ ಆಫ್ 1200 ಬೆಡ್ಸ್ ಅಟ್ ವಿಕ್ಟೋರಿಯಾ ಅಂಡ್ ಅನದರ್ 1200 ವಿಲ್ ಬಿ ಪೂಲ್ಡ್ ಅಪ್ ಅಟ್ ಎ ಪ್ರೈವೇಟ್ ಹಾಸ್ಪಿಟಲ್. ದೇ ಸಜೆಸ್ಟೆಡ್ ಟು ಮೇಕ್ ದ ಪೀಪಲ್ ಅಂಡರ್ಸ್ಟ್ಯಾಂಡ್ ದ ಸೀರಿಯಸ್ನೆಸ್ ಆಫ್ ದ ಸಿಚುಯೇಷನ್ ಅಂಡ್ ಪಾಪ್ಯುಲರೈಸ್ ದ ಮೆಸೇಜ್ ಸ್ಟೇ ಅಟ್ ಹೋಮ್ ಅಂಡ್ ಪ್ರಿವೆಂಟ್ ಗೆಟಿಂಗ್ ಡಿಸೀಸಸ್. ದೇ ಸಜೆಸ್ಟೆಡ್ ಸ್ಟ್ರೆಂಥನ್ ಪ್ರೈವೇಟ್ ಪಬ್ಲಿಕ್ ಪಾರ್ಟ್ನರ್ಶಿಪ್ ಟು ಡೀಲ್ ಅಂಡ್ ಟ್ಯಾಕಲ್ ದ ಕೋವಿಡ್-19. ಗೌರ್ಮೆಂಟ್ ಈಸ್ ಕೀನ್ ನಾಟ್ ಓನ್ಲಿ ಟು ಟ್ಯಾಕಲ್ ಅಂಡ್ ಪ್ರಿವೆಂಟ್ ದ ಸ್ಪ್ರೆಡ್ ಆಫ್ ಕೋವಿಡ್-19, ಇಟ್ ಈಸ್ ಈವನ್ ಸೀರಿಯಸ್ ಟು ಕ್ರಿಯೇಟ್ ಇನ್ಫ್ರಾಸ್ಟ್ರಕ್ಚರ್ ನೀಡೆಡ್ ಟು ಟ್ರೀಟ್ ದ ಪೇಷಂಟ್ಸ್. ಗೌರ್ಮೆಂಟ್ ಹ್ಯಾಸ್ ಡಿಸೈಡೆಡ್ ಟು ಮೇಕ್ ಪೀಪಲ್ ಟು ಅಂಡರ್ಸ್ಟ್ಯಾಂಡ್ ದ ಸೀರಿಯಸ್ನೆಸ್ ಆಫ್ ದ ಪ್ಯಾಂಡಮಿಕ್. ಯು ಹವ್ ಡಿಸೈಡೆಡ್ ಟು ಪರ್ಚೇಸ್ ಅಬೌಟ್ 1000 ವೆಂಟಿಲೇಟರ್ಸ್. ಆರ್ಡರ್ಸ್ ಆಲ್ರೆಡಿ ವಿ ಆರ್ ಗೋಯಿಂಗ್ ಟು ಗಿವ್ ಆರ್ಡರ್ಸ್. ಮೈ ಸಿನ್ಸಿಯರ್ ಅಂಡ್ ಸೀರಿಯಸ್ ಅಪೀಲ್ ಟು ದ ಪೀಪಲ್ ಸ್ಟೇಯಿಂಗ್ ಇನ್ ಅರ್ಬನ್ ಸೆಂಟರ್ಸ್ ನಾಟ್ ಟು ವಿಸಿಟ್ ವಿಲೇಜಸ್ ಅಂಡ್ ಹ್ಯಾಮ್ಲೆಟ್ಸ್ ವಿಚ್ ಆರ್ ಟಿಲ್ ಟುಡೇ ಫ್ರಮ್ ಫ್ರೀ ಫ್ರಮ್ ಕೋವಿಡ್-19. ವಿ ಆರ್ ಡಿಸ್ಕಸ್ಡ್ ಆಲ್ ದ ಡೀಟೇಲ್ಸ್ ಟುಡೇ. ವಿ ಆರ್ ಗೋಯಿಂಗ್ ಟು ಟೇಕ್ ದ ಡಿಸಿಷನ್ ಇನ್ ದ ಈವ್ನಿಂಗ್. ಸೊ ಐ ಥಿಂಕ್ ಇನ್ ಬ್ಯಾಂಗ್ಳೂರ್ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಮೇಂಟೈನ್ ದಿಸ್ ಸಿಚುಯೇಷನ್. ಸೊ ಯು ಮೇ ಸ್ಟ್ರಿಕ್ಟ್ಲಿ ಯು ಮಸ್ಟ್ ಗಿವ್ ಇನ್ಸ್ಟ್ರಕ್ಷನ್ ನಾಟ್ ಟು ಕಮ್ ಔಟ್ ಫ್ರಮ್ ದ ಹೌಸಸ್. ನೋ ರಿಲಿಜಿಯಸ್ ಫಂಕ್ಷನ್ಸ್ ಸೆಲೆಬ್ರೇಷನ್ ಇನ್ ಫ್ಯೂಚರ್. ದೇ ಮಸ್ಟ್ ಸ್ಟಾಪ್ ಎವ್ರಿಥಿಂಗ್. ಕೇಳಿ ಒಪ್ಕೊಂಡಿದೆ. ಬಿಜೆಪಿ ಕಮಿಷನರ್ ನೈನ್ ಡಿಸ್ಟ್ರಿಕ್ಟ್ಸ್ ವಿಚ್ ಇನ್ಕ್ಲೂಡ್ಸ್ ಬೆಂಗಳೂರು ಸಿಟಿ ಆಲ್ಸೋ 144 ವಿಲ್ ಕಂಟಿನ್ಯೂ ಅಂಡ್ ನಾನ್ ಎಸೆನ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸ್ ವಿಲ್ ಬಿ ಕ್ಲೋಸ್ಡ್ ಅಂಡ್ ಇಫ್ ದೇ ಸ್ಟಿಲ್ ಓಪನ್ ಇಟ್ ವಿಲ್ ಟೇಕ್ ಆಕ್ಷನ್. ಬಡವರ ಒನ್ ಮಿನಿಟ್ ಬಡವರ ದೃಷ್ಟಿಯಿಂದ ಪ್ಲೀಸ್ ವೇಟ್ ಮಾಡಿ ಅಪ್ಪ, ಯಾಕೆ ಹಿಂಗೆ ಮಾಡ್ತೀರಿ? ಬಡವರ ಹಿತದೃಷ್ಟಿಯಿಂದ ಇಂದಿರಾ ಕ್ಯಾಂಟೀನಲ್ಲಿ ಬಡವರಿಗೆ ಮಾತ್ರ ದಿನಪೂರ್ತಿ ಫ್ರೀ ಫುಡ್ಡನ್ನು ಕೊಡಬೇಕು ಅನ್ನೋ ತೀರ್ಮಾನವನ್ನು ಮಾಡಿದ್ದೇವೆ. ಇಂದಿರಾ ಕ್ಯಾಂಟೀನ್ ಎಂಟೈರ್ ಡೇ ಫ್ರೀ ಫುಡ್ ವಿಲ್ ಬಿ ಸರ್ವ್ಡ್ ಫಾರ್ ದ ಪೂರ್ ಪೀಪಲ್.
We'll restrict them. But they don't have the transport both from airport to their respective district. So they come to the main road to the bus stand. What exactly? All these things are considered. By evening, we will take a complete comprehensive decision as far as movement of the people in the city. ನೋಡ್ರಿ, ಪ್ರೈಮ್ ಮಿನಿಸ್ಟರ್ ಒಂದು ತೀರ್ಮಾನ ತಗೊಂಡಿದ್ದಾರೆ. ಚುನಾಯಿತ ಪ್ರತಿನಿಧಿಗಳು ಈ ರೀತಿಯ ಕಾರಣಕ್ಕಾಗಿ ಗಾಬರಿಯಾಗಿ ಸದನದಿಂದ ಹೊರಗಿರುವಂತಹದ್ದು ಸೂಕ್ತ ಅಲ್ಲ. ಪಾರ್ಲಿಮೆಂಟ್ ಪೂರ್ಣ ನಡೆಸ್ತೇನೆ ಅನ್ನೋ ತೀರ್ಮಾನವನ್ನು ಪ್ರಧಾನಿಯವರು ತಗೊಂಡಿದ್ದಾರೆ. ಅದೇ ರೀತಿ ಅಸೆಂಬ್ಲಿನೂ ಸಹ ಎಲ್ಲರ ಅಪೇಕ್ಷೆಯಂತೆ 27ನೇ ತಾರೀಕು ನಡೆಯುತ್ತೆ. ನಂತರ ಸಾಧ್ಯವಾದರೆ ಬಜೆಟ್ ಪೂರ್ಣ ಪಾಸ್ ಮಾಡಿಬಿಟ್ಟು 27 ನಂತರ ಈ ಸದನದ ಕಾರ್ಯಕಲಾಪವನ್ನು ನಿಲ್ಲಿಸ್ತೇವೆ. ಇದನ್ನು ಸಾಯಂಕಾಲದ ಒಳಗಡೆ ಪ್ರತಿಪಕ್ಷ ನಾಯಕರು ಎಲ್ಲರ ಜೊತೆ ಸಮಾಲೋಚನೆಯನ್ನು ಮಾಡಿ ಒಂದು ತೀರ್ಮಾನವನ್ನು ತಗೊಳ್ತೇವೆ. ಎಲ್ಲ ಡೀಟೇಲ್ಸ್ ಹೇಳ್ತೇವೆ. ಪ್ರೈವೇಟ್ ನಮ್ಮ ಡಾಕ್ಟರ್ಸ್ ಎಲ್ಲರೂ ಸಹ ಅವರು ಎಲ್ಲ ಕೊಡ್ತೇವೆ ಅಂತ ಒಪ್ಕೊಂಡಿದ್ದಾರೆ. ನಾವು ಆರ್ಡರ್ಸ್ ಪ್ಲೇಸ್ ಮಾಡಿದ್ದೇವೆ. ಆದಷ್ಟು ಬೇಗ ಅದಕ್ಕೆಲ್ಲ ವ್ಯವಸ್ಥೆ ಮಾಡಿ. ಈವ್ನಿಂಗ್ ಮೇಡಮ್, ಗಿವ್ ಮಿ ಟೈಮ್ ಅಪ್ ಟು ಈವ್ನಿಂಗ್ 5 o'clock ಆರ್ 6 o'clock ವಿಲ್ ಟೇಕ್ ಡಿಸಿಷನ್. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಕರ್ನಾಟಕ ಲಾಕ್ಡೌನ್ ಬಗ್ಗೆ ಇವತ್ತು ಸಂಜೆ ನಿರ್ಧಾರವನ್ನು ಕೈಗೊಳ್ತೀವಿ ಅಂತ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಹೇಳಿದ್ದಾರೆ. ಇನ್ನು ಹೋಮ್ ಕ್ವಾರಂಟೈನ್ಸ್ ಮೇಲೆ ವಿಶೇಷ ನಿಗಾವನ್ನು ವಹಿಸಲಾಗುತ್ತೆ. ಸ್ವಯಂ ಪ್ರೇರಣೆಯಿಂದ ಎಲ್ಲರೂ ಕೂಡ ಮನೆಯಲ್ಲೇ ಇರಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆಯನ್ನು ಕೊರೋನಾ ಆಸ್ಪತ್ರೆಯನ್ನಾಗಿ ಮಾರ್ಪಾಡು ಮಾಡಲಾಗುತ್ತೆ. ಯಾವುದೇ ಧಾರ್ಮಿಕ ಆಚರಣೆಗಳು ಕೂಡ ಇಲ್ಲ ಅಂತಕ್ಕಂಥದ್ರ ಬಗ್ಗೆ ಕೂಡ ಸ್ಪಷ್ಟನೆಯನ್ನು ಕೊಟ್ಟರು. ಇನ್ನು ಬಡವರಿಗೆ ಇಂದಿರಾ ಕ್ಯಾಂಟೀನ್ನಲ್ಲಿ ಉಚಿತ ಊಟವನ್ನು ಒದಗಿಸಲಾಗುತ್ತೆ. ಬೆಂಗಳೂರು ನಗರದಲ್ಲಿ 144 ಸೆಕ್ಷನ್ ನಿಷೇಧಾಜ್ಞೆಯನ್ನು ಮುಂದುವರಿಸಲಾಗ್ತಾ ಇದೆ. ಕೊರೋನಾ ನಡುವೆಯೂ ಕೂಡ ಅಧಿವೇಶನವನ್ನು ಮುಂದುವರಿಸ್ತೀವಿ 27ನೇ ತಾರೀಕು ತನಕ ಅಂತಕ್ಕಂಥ ಎಲ್ಲ ಮಾಹಿತಿಗಳನ್ನು ಈಗ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಕೊಟ್ಟರು. ರಾಜ್ಯಾದ್ಯಂತ ಲಾಕ್ಡೌನ್ ಬಗ್ಗೆ ಇವತ್ತು ಸಂಜೆ ನಾವು ನಿರ್ಧಾರವನ್ನು ಕೈಗೊಳ್ತಾ ಇದ್ದೀವಿ. ತಕ್ಷಣದಿಂದಲೇ ಅನವಶ್ಯಕ ಸೇವೆಗಳು ಸಂಪೂರ್ಣ ರದ್ದಾಗುತ್ತಿದೆ ಅಂತಕ್ಕಂಥ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಯಡಿಯೂರಪ್ಪನವರು. ಸಾರಿಗೆ ಸಂಚಾರವನ್ನು ಸಂಪೂರ್ಣ ರದ್ದುಗೊಳಿಸಲಾಗ್ತಾ ಇದೆ. ಮಾರ್ಚ್ 31ರವರೆಗೆ KSRTC ಮತ್ತು BMTC ಬಸ್ಗಳ ಸಂಚಾರ ನಿರ್ಬಂಧ. ಬೆಂಗಳೂರು ಕರಗ ಅದ್ದೂರಿ ಆಚರಣೆ ಇಲ್ಲ, ಬಹಳ ಸರಳವಾಗಿ ಆಚರಣೆ ಮಾಡ್ತಾರೆ. ಇನ್ನು ಹೋಮ್ ಕ್ವಾರಂಟೈನ್ಸ್ ಮೇಲೆ ನಿಗಾಗೆ ವಿಶೇಷ ತಂಡವನ್ನು ರಚನೆ ಮಾಡಲಾಗ್ತಾ ಇದೆ. ಹಾಗಾಗಿ ಸ್ವಯಂ ಪ್ರೇರಣೆಯಿಂದ ಎಲ್ಲರೂ ಕೂಡ ಮನೆಯಲ್ಲೇ ಇರಬೇಕು. ಡೆಡ್ಲಿ ಕೊರೋನಾ ವಿರುದ್ಧ ಹೋರಾಡಬೇಕು ಅಂತಂದರೆ ಸಾರ್ವಜನಿಕರು ಕೂಡ ಸರ್ಕಾರದ ಜೊತೆ ಕೈ ಜೋಡಿಸಬೇಕು. ನಾವು ಕೊಡ್ತಾ ಇರತಕ್ಕಂಥ ಕೆಲವೊಂದು ಆದೇಶಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಪಾಲಿಸದಿದ್ದಲ್ಲಿ ಪರಿಸ್ಥಿತಿ ವಿಕೋಪಕ್ಕೆ ತಿರುಗುತ್ತೆ ಅನ್ನೋ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಈಗ ಕೆಲವೊಂದು ನಿರ್ಧಾರಗಳನ್ನು ಕೈಗೊಂಡಿದೆ. ಯಾವ್ಯಾವುದು ಅನವಶ್ಯಕ ಸೇವೆಗಳಿದೆಯೋ ಅದೆಲ್ಲವನ್ನು ಈ ಕ್ಷಣದಿಂದಲೇ ಬಂದ್ ಮಾಡ್ತಾ ಇದ್ದೀವಿ. ಜೊತೆಗೆ ಸಾರಿಗೆ ಸಂಪರ್ಕವನ್ನು ಕೂಡ ಬಂದ್ ಮಾಡ್ತಾ ಇದ್ದೀವಿ ಅಂತಕ್ಕಂಥ ತೀರ್ಮಾನ. ಅಲ್ಲಿಗೆ KSRTC ಮತ್ತು BMTC ಬಸ್ಗಳನ್ನು 31ನೇ ತಾರೀಕು ತನಕ ನಿಲ್ಲಿಸೋದಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ. ತಕ್ಷಣದಿಂದ ಅನವಶ್ಯಕ ಸೇವೆಗಳನ್ನು ಸಂಪೂರ್ಣವಾಗಿ ರದ್ದು ಮಾಡಲಾಗ್ತಾ ಇದೆ. ಸಾರಿಗೆ ಸಂಚಾರವನ್ನು ಕೂಡ ಸಂಪೂರ್ಣವಾಗಿ ರದ್ದುಗೊಳಿಸಲಾಗ್ತಾ ಇದೆ. COVID-19 ತಡೆಗಟ್ಟೋದಕ್ಕೋಸ್ಕರ ಖಾಸಗಿ ಆಸ್ಪತ್ರೆಗಳು ಮತ್ತು ವೈದ್ಯರೊಂದಿಗೆ ಬಹಳ ಹೊತ್ತು ಚರ್ಚೆಗಳಾಯಿತು. ತಜ್ಞ ವೈದ್ಯರು ಅನೇಕ ಸಲಹೆಗಳನ್ನು ಕೊಟ್ಟಿದ್ದಾರೆ. ಆ ತಜ್ಞ ವೈದ್ಯರು ಕೊಟ್ಟಿರುವಂತಹ ಸಲಹೆಗಳನ್ನು ಗಂಭೀರವಾಗಿ ತಗೊಂಡು ಅದನ್ನು ಕಾರ್ಯರೂಪಕ್ಕೆ ತರಬೇಕು ಅನ್ನೋ ನಿರ್ಧಾರ ಮಾಡಿದ್ದೇವೆ.
ಕೋವಿಡ್ ಸೋಂಕಿತರ ಸಂಪರ್ಕಕ್ಕೆ ಬಂದ ದೊಡ್ಡ ಸಂಖ್ಯೆಯ ಜನರನ್ನು ಕ್ವಾರಂಟೈನ್ನಲ್ಲಿ ಇಡುವುದೇ ದೊಡ್ಡ ಸವಾಲಾಗಿದೆ. ಫೀವರ್ ಕ್ಲಿನಿಕ್ಗಳನ್ನು ಸ್ಥಾಪಿಸಿ ಪ್ರಾಥಮಿಕ ಪರೀಕ್ಷೆ ನಡೆಸುವಂಥದ್ದು ಸೂಕ್ತ ಎಂಬ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. 30 ಫೀವರ್ ಕ್ಲಿನಿಕ್ಸ್ಗಳನ್ನು ಸ್ಥಾಪಿಸಲಾಗುತ್ತೆ. ವೈದ್ಯರು ಮತ್ತು ಅವರ ಅರೆವೈದ್ಯಕೀಯ ಸಿಬ್ಬಂದಿ ಸೇವೆಯನ್ನು ಒದಗಿಸುವಂತಹ ಭರವಸೆ ನೀಡಿದ್ದಾರೆ. 100ಕ್ಕೂ ಹೆಚ್ಚು ವೆಂಟಿಲೇಟರ್ಗಳನ್ನು ಒದಗಿಸಲು ಮುಂದೆ ಬಂದಿದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ 1200 ಹಾಸಿಗೆಗಳ ಪ್ರತ್ಯೇಕ ಬ್ಲಾಕ್ ಗುರುತಿಸುವ ಜೊತೆಗೆ ಖಾಸಗಿ ಆಸ್ಪತ್ರೆಯನ್ನು ಸಹ ಗುರುತಿಸಲು ಸಹಕರಿಸುವುದಾಗಿ ತಿಳಿಸಿದ್ದಾರೆ. ಜನರು ಪರಿಸ್ಥಿತಿಯ ಗಂಭೀರತೆಯನ್ನು ಅರಿತು ಮನೆಯಲ್ಲೇ ಇದ್ದು ಸೋಂಕು ಮುಕ್ತರಾಗಿರಿ ಎಂಬ ಘೋಷವಾಕ್ಯವನ್ನು ಪಾಲಿಸಬೇಕಾಗಿದೆ. ಕೋವಿಡ್-19 ತಡೆಯುವುದಕ್ಕೆ ಸರ್ಕಾರ ಖಾಸಗಿ ಸಹಭಾಗಿತ್ವವನ್ನು ಬಲಪಡಿಸಲು ತೀರ್ಮಾನಿಸಲಾಯಿತು. ಸರ್ಕಾರ ಕೋವಿಡ್-19 ತಡೆಯುವುದರೊಂದಿಗೆ ಸೋಂಕಿತರ ಚಿಕಿತ್ಸೆಗೂ ಪೂರ್ವ ಸಿದ್ಧತೆ ನಡೆಸ್ತಾ ಇದೆ. ಸರ್ಕಾರ ಜನರಿಗೆ ಸೋಂಕಿನ ಗಂಭೀರತೆಯನ್ನು ಅರಿವು ಮೂಡಿಸಲು ಸಹ ತೀರ್ಮಾನಿಸಿದೆ. ನಗರ ಪ್ರದೇಶದಲ್ಲಿ ವಾಸವಾಗಿರುವ ಜನರಿಗೆ ನಮ್ಮ ಕಳಕಳಿಯ ಮನವಿ, ದಯವಿಟ್ಟು ಇನ್ನು ಕೋವಿಡ್ ಸೋಂಕು ಮುಕ್ತವಾಗಿರುವ ಹಳ್ಳಿಗಳಿಗೆ ತೆರಳಬೇಡಿ. ಕೋವಿಡ್-19 ಹರಡುವುದನ್ನು ತಡೆಯಲು ಸರ್ಕಾರದ ಸಹಕರಿಸಿ ಮನೆಯಿಂದ ಹೊರಬರಬೇಡಿ. ಬೆಂಗಳೂರಿನಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಮಾಡೋದ್ರಿಂದ ಇವತ್ತು ಇಡೀ ಬೆಂಗಳೂರು ತುಂಬಿ ತುಳುಕ್ತಾ ಇರುವಂಥದ್ದನ್ನು ತಾವೆಲ್ಲ ಮಾಧ್ಯಮದ ಸ್ನೇಹಿತರು ಗಮನಿಸಿದ್ದೀರಾ. ಸೊ ನಿನ್ನೆಯ ರೀತಿಯಲ್ಲಿ ಯಾವ ರೀತಿ ಬಿಗಿ ಬಂದೋಬಸ್ತ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮತ್ತೆ ಚಿಂತನೆ ನಡೆದಿದೆ. ಸಾಯಂಕಾಲದೊಳಗೆ ಆ ಒಂದ್ರ ಬಗ್ಗೆ ತೀರ್ಮಾನವನ್ನು ನಾವು ತಗೊಳ್ತಾ ಇದ್ದೇವೆ. ಮುಖ್ಯಮಂತ್ರಿ ಯಡಿಯೂರಪ್ಪನವರು ಇವತ್ತು ಮೀಡಿಯಾ ಬ್ರೀಫ್ ಮಾಡಿರ್ತಕ್ಕಂಥದ್ದು, ಸ್ವಯಂ ಪ್ರೇರಣೆಯಿಂದ ಎಲ್ಲರೂ ಕೂಡ ಮನೆಯಲ್ಲೇ ಇರಬೇಕು ಅಂತಕ್ಕಂಥ ಸೂಚನೆ. ಹಳ್ಳಿಗಳಿಗೆ ತೆರಳಬೇಡಿ, ಬೆಂಗಳೂರಿಗರು ಹಳ್ಳಿಗಳಿಗೆ ತೆರಳಬೇಡಿ, ಯಾಕೆಂದರೆ ಹಳ್ಳಿಗಳೆಲ್ಲವೂ ಕೂಡ ಕೊರೋನಾ ಮುಕ್ತವಾಗಿದೆ, ಅಲ್ಲಿ ಸ್ಪ್ರೆಡ್ ಆದರೆ ನಿಯಂತ್ರಣ ಮಾಡೋದು ಕಷ್ಟವಾಗುತ್ತೆ ಅಂತಕ್ಕಂಥದ್ರ ಬಗ್ಗೆ ಕೂಡ ಅವರು ಮನವಿ ಮಾಡಿಕೊಂಡಿದ್ದಾರೆ. ಮಾಡಿದ್ದೇವೆ. ಇಂಡಿಯಾ ಇಂದಿರಾ ಕ್ಯಾಂಟೀನ್ ಎಂಟೈರ್ ಡೇ ಫ್ರೀ ಫುಡ್ ವಿಲ್ ಬಿ ಸರ್ವ್ಡ್ ಫಾರ್ ದ ಪೂರ್ ಪೀಪಲ್. ನೋಡ್ರಿ, ಪ್ರೈಮ್ ಮಿನಿಸ್ಟರ್ ಒಂದು ತೀರ್ಮಾನ ತಗೊಂಡಿದ್ದಾರೆ. ಚುನಾಯಿತ ಪ್ರತಿನಿಧಿಗಳು ಈ ರೀತಿಯ ಕಾರಣಕ್ಕಾಗಿ ಗಾಬರಿಯಾಗಿ ಸದನದಿಂದ ಹೊರಗಿರುವಂತಹದ್ದು ಸೂಕ್ತ ಅಲ್ಲ. ಪಾರ್ಲಿಮೆಂಟ್ ಪೂರ್ಣ ನಡೆಸ್ತೇನೆ ಅನ್ನೋ ತೀರ್ಮಾನವನ್ನು ಪ್ರಧಾನಿಯವರು ತಗೊಂಡಿದ್ದಾರೆ. ಅದೇ ರೀತಿ ಅಸೆಂಬ್ಲಿನೂ ಸಹ ಎಲ್ಲರ ಅಪೇಕ್ಷೆಯಂತೆ 27ನೇ ತಾರೀಕು ನಡೆಯುತ್ತೆ. ನಂತರ ಸಾಧ್ಯವಾದರೆ ಬಜೆಟ್ ಪೂರ್ಣ ಪಾಸ್ ಮಾಡಿಬಿಟ್ಟು 27 ನಂತರ ಈ ಸದನದ ಕಾರ್ಯಕಲಾಪ ನಿಲ್ಲಿಸ್ತೇವೆ. ಓಕೆ, ಇನ್ನು ವಿಕ್ಟೋರಿಯಾ ಆಸ್ಪತ್ರೆಯನ್ನ ಕರೋನಾ ಆಸ್ಪತ್ರೆಯನ್ನಾಗಿ ಮಾರ್ಪಾಡು ಮಾಡಲಾಗುತ್ತೆ, ಜೊತೆಗೆ ಯಾವುದೇ ಧಾರ್ಮಿಕ ಆಚರಣೆಗಳು ಕೂಡ ಇರೋದಿಲ್ಲ. ಬಡವರಿಗೆ ಇಂದಿರಾ ಕ್ಯಾಂಟೀನ್ನಲ್ಲಿ ಉಚಿತ ಊಟ ವ್ಯವಸ್ಥೆಯನ್ನ ಮಾಡಲಾಗುತ್ತೆ. ಬೆಂಗಳೂರು ನಗರದಲ್ಲಿ 144 ಸೆಕ್ಷನ್ ಮುಂದುವರಿಸ್ತೀವಿ ಅಂತಕ್ಕಂಥದ್ರ ಬಗ್ಗೆ ಕೂಡ ಯಡಿಯೂರಪ್ಪನವರು ಮಾಹಿತಿ ಕೊಟ್ಟರು. ಇನ್ನು ಕೊರೋನಾ ನಡುವೆಯೂ ಕೂಡ ಅಧಿವೇಶನವನ್ನು 27ನೇ ತಾರೀಕು ತನಕ ಮುಂದುವರಿಸ್ತೀವಿ ಅಂತ ಹೇಳಿದ್ದಾರೆ.